ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದ ಸಿದ್ಧಾರೂಢ ಬ್ರಹ್ಮ ವಿದ್ಯಾಶ್ರಮದಲ್ಲಿ ಸಿದ್ಧಾರೂಢ ಚರಿತ್ರೆ ಶತಮಾನೋತ್ಸವ ವರ್ಷ ಹಿನ್ನೆಲೆಯಲ್ಲಿ ಗುರುದೇವೋಭವ ಸಮಾರಂಭವು ಶನಿವಾರದಂದು ಜರುಗಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಬೀದರ್ನ ಶಿವಕುಮಾರ್ ಶ್ರೀಗಳು ಆಶೀರ್ವಚನವನ್ನು ನೀಡಿದರು. ಅಕ್ಕಲಕೋಟೆಯ ಚಿಕ್ಕರೇವನ ಸಿದ್ಧಶ್ರೀ, ಮರೆಗುದ್ದೆಯ ನಿರುಪಾದೀಶ್ವರ ಶ್ರೀ, ಸಜಾನಂದ ಶ್ರೀಗಳು ಅನೇಕ ಮಹಾತ್ಮರು ಭಾಗಿಯಾಗಿ ಸಿದ್ಧಾರೂಢರ ಜೀವನ ಚರಿತ್ರೆ ಕಥೆಯನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಿದ್ಧಾರೂಢರ ಪುರಾಣ ವಾಚನವನ್ನು ಮಾಡಲಾಯಿತು. ಮಹಿಳೆಯರು ಸೇರಿದಂತೆ ನೂರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಧ್ಯಪ್ರದೇಶ, ಆಮೇಲೆ ತೆಲಂಗಾಣ, ಆಂಧ್ರ, ಇಷ್ಟು ಕಡೆ ಸಿದ್ಧಾರೂಢರ ಭಕ್ತರು ಅದಾರ. ಆಂಧ್ರದಾಗ ಒಬ್ಬರು ಬಂದಿದ್ರು, ನನಗೆ ಹೈದರಾಬಾದ್ ಕಾಲ ತಿಳ್ಕೊಂಡು ನಾ ಹಿಂದಿಯೊಳಗೆ ಮಾತಾಡ್ದ ಬಂದಿದ್ರು. ಆಂಧ್ರದಾಗ ಒಂದು ಊರದು ಸಿದ್ಧಾರೂಢರು ಎನ್ನ ಮನೆ ಬಿಟ್ಟು ಕೂಟೆ ಮಕ್ಕಳು ಹೈದರಾಬಾದ್ ಹೈದರಾಬಾದಿಂದ ಹೋಗ್ಯಾರವ್ರು. ಮುಂಬರು ಸದಾಶಿವಪೇಟು ಬಸವಣ್ಣ ಹೋಗ್ಯಾರ ಮುಂದೆ. ಅವಾಗ ಅವ್ರ ಹತ್ತು 12 ವರ್ಷ ಬರೀ ಕೂತು ನಾ ಚೆಳಾಗ ಮನುಷ್ಯ ರೋಗಿ ಅದನ್ನು ಹೆಂಗದನ್ನು ಹಿಂದಿದ್ದರು ಅವರು. ಹೋಗಿ ಒಂದು ಮನೆಗೆ ನೀರು ಕೇಳ್ಯಾರ ಅವ್ರು ಬಂದೇ ನನಗೆ ನೀರು ಕೇಳ್ಯಾರ. ಸಿದ್ಧಾರೂಢ ಹತ್ತಾರು ಭಾಷೆ ಬರ್ತೀವಿ ಬಂದರೆ ಹಿಂಗೆ ಮಾಡ್ತೀವಿ ಸಿದ್ಧಾರೂಢ ಹೇಳ್ತಾರೆ ಅಂತ. ಪ್ರವಾಸಕ್ಕೆ ಹೋಗ್ಬೇಕಯ್ಯಪ್ಪ ಎಲ್ಲ ಕಡೆ ನಮ್ಮ ಭಾಷೆ ಬರೋಣ ಹೆಂಗೆ ಮಾಡಬೇಕು ಅಂತ. ಭಾಷೆ ಬರೋಣ ಒಂದೆರಡು ಭಾಷೆ ಎಲ್ಲ ತಿಳ್ಕೊಳ್ತಾವ್ರು. ಏನು ಹಸು ಆಯಿತು ಅನ್ನೋದು ಏನು ಬಂತು ಈ ಭಾಷೆ ಯಾರಿಗೆ ಗೊತ್ತಾಗಿತ್ತು ಎಲ್ಲ ಗೊತ್ತಾಗದಿಲ್ಲ. ಹಸು ಆಯಿತು ಎರಡು ಕೈತು ಇದು ಬಂತು ಎಲ್ಲ ಗೊತ್ತಾಗ ಈ ಭಾಷೆ. ಇದಕ್ಕೆ ಏನು ಇಂಗ್ರೇಜಿ ಬಂದ್ರೆ ಬೇಕಾಗಿ ಎಲ್ಲಿ ಬೇಕಾದ್ರೆ ನಾವು ಅಲ್ಲಿ ಇಂಗ್ಲೆಂಡ್ದಾಗ ಹಿಂದಿ ಅಂತಾರೆ ಹಿಂಗೆ ಅಂತಾರೆ.